ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯಕಾಂಡದಲ್ಲಿ ಮಾರೀಚನು ರಾವಣನಿಗೆ ಪುನಃ ಹಿತವನ್ನು ಬೋಧಿಸಿದುದು ಎಂಬ 41ನೆಯ ಸರ್ಗಕ್ಕೆ ಸ್ವಾಗತ. ಮಾರೀಚನು ರಾಮನ ಶಕ್ತಿ ಪರಾಕ್ರಮಗಳನ್ನು ಬಾಲಕನಿದ್ದಾಗಲೇ ಮಾರೀಚನನ್ನು 100 ಯೋಜನ ದೂರದ ಸಮುದ್ರಕ್ಕೆ ಎಸೆದದ್ದನ್ನು ಇವೆಲ್ಲವನ್ನು ವಿವರಿಸಿದ ನಂತರವೂ ರಾವಣನು ರಾಮನಂತಹ ತುಚ್ಛ ಮಾನವನೊಂದಿಗೆ ಯುದ್ಧ ಮಾಡುವುದು ತನಗೆ ಸರಿಯಲ್ಲವೆಂದು ಹೇಳುತ್ತಾ ವಂಚನೆಯಿಂದ ಆತನ ಸ್ತ್ರೀಯನ್ನು ಅಪಹರಿಸುವುದೇ ಯೋಗ್ಯವೆಂದು ಭಾವಿಸಿ ಮಾರೀಚನಿಗೆ ತನಗೆ ಸಹಾಯ ಮಾಡುವಂತೆ ಆಜ್ಞೆ ಮಾಡುತ್ತಾನೆ. ಆಜ್ಞೆಯನ್ನು ಉಲ್ಲಂಘಿಸಿದರೆ ಮರಣದಂಡನೆಯನ್ನು ವಿಧಿಸುವುದಾಗಿ ಬೆದರಿಸುತ್ತಾನೆ. ರಾವಣನು ತನ್ನ ಪ್ರಭುತ್ವದ ಹೆಮ್ಮೆಗೆ ತಕ್ಕಂತೆ ಈ ಕೆಲಸವನ್ನು ನೀನು ಮಾಡಿಯೇ ತೀರಬೇಕು ಎಂದು ತನಗೆ ಪ್ರತಿಕೂಲವಾಗಿ ಆಜ್ಞೆ ಮಾಡಿದುದನ್ನು ಕೇಳಿ ಮಾರೀಚನು ಕೋಪಗೊಂಡು ರಾವಣನನ್ನು ಕುರಿತು ಕ್ರೂರ ವಾಕ್ಯಗಳಿಂದ, ಅಯ್ಯ ರಾವಣ, ಯಾವ ಪಾಪಕರ್ಮಿಯು ನಿನಗೆ ಈ ದುರ್ಮಾರ್ಗವನ್ನು ಉಪದೇಶಿಸಿದನೋ ಕಾಣೆನಲ್ಲ. ಪುತ್ರ ಮಿತ್ರಾದಿಗಳನ್ನು, ರಾಜ್ಯವನ್ನು, ಅಮಾತ್ಯಾದಿ ರಾಜ್ಯಾಂಗಗಳನ್ನು ನಿರ್ಮೂಲ ಮಾಡತಕ್ಕ ಈ ಕಾರ್ಯವನ್ನು ನಿನಗೆ ಹೇಳಿದವನಾವನು. ಅಯ್ಯೋ, ನೀನು ಸುಖವಾಗಿ ರಾಜ್ಯಭೋಗಗಳನ್ನು ಅನುಭವಿಸುತ್ತಿರುವುದನ್ನು ನೋಡಿ ಸಹಿಸಲಾರದ ಯಾವ ಪಾಪಿಯು ಈ ಉಪಾಯವನ್ನು ನಿನಗೆ ಹೇಳಿಕೊಟ್ಟನು? ಮೃತ್ಯುವಿಗೆ ದ್ವಾರದಂತಿರುವ ಈ ದುಷ್ಕಾರ್ಯವನ್ನು ನಿನಗೆ ಬೋಧಿಸಿದ ಮಹಾಪಾಪಿ ಯಾರು? ಕೈಲಾಗದ ರಾಕ್ಷಸರಾರು ನಿನಗೆ ಶತ್ರುಗಳಾಗಿ ನಿನ್ನಲ್ಲಿ ಸೇರಿಕೊಂಡು ನಿನಗೆ ಈ ದುರ್ಮಾರ್ಗವನ್ನು ಬೋಧಿಸಿದಂತಿದೆ? ಇದರಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ. ನಿನಗಿಂತಲೂ ಬಲಾಢ್ಯನಾದ ಆ ರಾಮನ ಕೈಗೆ ನಿನ್ನನ್ನು ಸಿಕ್ಕಿಸಿ ಕೊಲ್ಲಿಸಬೇಕೆಂಬುದಕ್ಕಾಗಿಯೇ ನಿನಗೆ ಈ ಉಪಾಯವನ್ನು ಬೋಧಿಸಿರುವರು. ಕೇವಲ ಶತ್ರುವಾದವನು ಹೀಗೆ ಮಾಡಿರಲಾರನು. ಅದರಲ್ಲಿಯೂ ಅಲ್ಪ ಬುದ್ಧಿಯುಳ್ಳವನಾಗಿರುವುದರಿಂದಲೇ ಈ ದುರ್ಮಾರ್ಗವನ್ನು ನಿನಗೆ ತೋರಿಸಿರುವನು. ನಿನ್ನಷ್ಟಕ್ಕೆ ನೀನೇ ಪ್ರಯತ್ನಪಟ್ಟು ಸಾಯುವಂತೆ ಮಾಡುವುದಕ್ಕಾಗಿ ನಿನ್ನ ಶತ್ರುವಾವನು ಹೀಗೆ ಉಪದೇಶಿಸಿರುವನು. ಅದು ಹೋಗಲಿ, ಲೋಕನೀತಿಗೂ ಶಾಸ್ತ್ರಕ್ಕೂ ವಿರುದ್ಧವಾದ ಈ ದುರ್ಮಾರ್ಗದಲ್ಲಿ ಪ್ರವರ್ತಿಸಿರುವ ನಿನ್ನನ್ನು ನಿನ್ನ ಮಂತ್ರಿಗಳಾದರೂ ನಿಗ್ರಹಿಸಬೇಡವೇ? ಅಂತಹ ದುರ್ಮಂತ್ರಿಗಳನ್ನು ನೀನು ನಿನ್ನ ಕೈಯಿಂದಲೇ ಚಿತ್ರ ವಧೆ ಮಾಡಿ ಕೊಲ್ಲಬೇಕಲ್ಲವೇ? ಈ ದುರ್ಮಾರ್ಗದಲ್ಲಿ ಬಿದ್ದ ನಿನ್ನನ್ನು ನಿನ್ನ ಮಂತ್ರಿಗಳೊಬ್ಬರು ತಡೆಯಲಾರದೆ ಹೋದರೆ? ಎಲೈ ಜಯಶೀಲನೆ, ಮಂತ್ರಿಗಳು ಧರ್ಮವನ್ನಾಗಲಿ ಅರ್ಥವನ್ನಾಗಲಿ ಯಶಸ್ಸನ್ನಾಗಲಿ ಪ್ರಭುವಿನ ಅನುಗ್ರಹದಿಂದಲೇ ಪಡೆಯಬೇಕಾಗಿರುವುದು. ರಾಜನು ನಿರ್ದೋಷಿಯಾಗಿದ್ದ ಹೊರತು ಇವು ಭಾರವು. ರಾಜನು ಗುಣಹೀನನಾಗಿದ್ದ ಪಕ್ಷದಲ್ಲಿ ಅವೆಲ್ಲವೂ ವ್ಯರ್ಥವಾಗುವವು. ರಾಜನ ಅವಿವೇಕದಿಂದಲೇ ಪ್ರಜೆಗಳಿಗೂ ವ್ಯಸನ ಉಂಟಾಗುವುದು. ಧರ್ಮಕ್ಕೂ ರಾಜನೇ ಮೂಲವು, ಜಯಕ್ಕೂ ರಾಜನೇ ಮೂಲವು. ಆದುದರಿಂದ ಸರ್ವಾವಸ್ಥೆಗಳಲ್ಲಿಯೂ ರಾಜನನ್ನು ಸನ್ಮಾರ್ಗದಲ್ಲಿರಿಸಿ ಸುರಕ್ಷಿತವಾಗಿ ಕಾಪಾಡಬೇಕಾದುದು ಅವನಿಗೆ ಸೇರಿದವರ ಮುಖ್ಯ ಕರ್ತವ್ಯವು. ಎಲೈ ರಾಕ್ಷಸೇಂದ್ರನೇ, ಲೋಕದಲ್ಲಿ ಕ್ರೂರ ಸ್ವಭಾವವುಳ್ಳವನಾಗಲಿ ಪ್ರಜೆಗಳಿಗೆ ಪ್ರತಿಕೂಲನಾದವನಾಗಲಿ ಇಂದ್ರಿಯ ನಿಗ್ರಹವಿಲ್ಲದವನಾಗಲಿ ವಿನಯ ಗುಣವಿಲ್ಲದವನಾಗಲಿ ಎಂದಿಗೂ ರಾಜ್ಯವನ್ನು ಪಾಲಿಸುವುದಕ್ಕೆ ಅರ್ಹನಲ್ಲ. ಚತುರನಾದ ಸಾರಥಿ ಇಲ್ಲದಿದ್ದ ಪಕ್ಷದಲ್ಲಿ ರಥದ ಕುದುರೆಗಳು ಹಳ್ಳ ತಿಟ್ಟುಗಳಲ್ಲಿ ಬಿದ್ದು ವೇಗದಿಂದೋಡಿ ಸಾರಥಿಯೊಡನೆ ತಾವೂ ಅಪಾಯಕ್ಕೆ ಈಡಾಗುವಂತೆ ಉಪಾಯಶೀಲರಲ್ಲದ ಮಂತ್ರಿಗಳು ರಾಜನನ್ನು ಕೆಡಿಸುವರಲ್ಲದೆ ತಾವು ಕೆಡುವರು. ಲೋಕದಲ್ಲಿ ನೀತಿ ಮಾರ್ಗನಿಷ್ಠರಾಗಿ ಧರ್ಮವನ್ನು ತಪ್ಪದೆ ನಡೆಸತಕ್ಕ ಸತ್ಪುರುಷರು ಅನೇಕರುಂಟು. ಇಂಥವರು ಕೂಡ ಇತರರನ್ನು ನಂಬಿ ಅವರ ದೋಷದಿಂದ ತಾವು ಪರಿವಾರ ಸಹಿತರಾಗಿ ನಾಶವನ್ನು ಹೊಂದಿರುವರು. ಕುರಿಗಳು ತಮ್ಮ ಮಾಂಸವನ್ನು ಭಕ್ಷಿಸುವುದಕ್ಕಾಗಿಯೇ ಕಾದಿರುವ ತೋಳಗಳ ರಕ್ಷಣಕ್ಕೆ ಸಿಕ್ಕಿದಾಗ ಅವುಗಳಿಗೆ ಎಂದಾದರೂ ಅಪಾಯವು ತಪ್ಪುವುದುಂಟೆ? ಹಾಗೆಯೇ ಪ್ರಜೆಗಳು ತಮಗೆ ಪ್ರತಿಕೂಲನಾದ ರಾಜನ ಕೈ ಕೆಳಗೆ ಸಿಕ್ಕಿ ಎಂದಿಗೂ ಮೇಲ್ಮೆಯನ್ನು ಪಡೆಯಲಾರರು. ಅಯ್ಯ ರಾವಣ,
ಹೀಗೆ ಕ್ರೂರ ಸ್ವಭಾವವುಳ್ಳವನಾಗಿ ದುರ್ಬುದ್ಧಿಯುಳ್ಳವನಾಗಿ ಇಂದ್ರಿಯವನ್ನು ಜಯಿಸುವ ಸಾಮರ್ಥ್ಯವಿಲ್ಲದ ನೀನು ರಾಜನಾಗಿರುವುದರಿಂದ ರಾಕ್ಷಸರೆಲ್ಲರೂ ಅವಶ್ಯವಾಗಿ ನಾಶವನ್ನು ಹೊಂದದಿರಲಾರರು. ನನಗಾದರೂ ದೈವಿಕವಾಗಿ ಮಹಾಭಯಂಕರವಾದ ಈ ಅಕಾರ್ಯವು ಬಂದು ಸೇರಿರುವುದು. ನಿನ್ನಂತೆ ನಾನು ಸ್ವಬುದ್ಧಿಯಿಂದ ದುರ್ಮಾರ್ಗಕ್ಕೆ ಬಿದ್ದು ಸಾಯುವವನಲ್ಲ. ನನ್ನ ಸಾವಿಗಾಗಿ ನಾನು ದುಃಖಪಡಬೇಕಾದುದು ಇಲ್ಲ. ನೀನಾದರೂ ಸ್ವಬುದ್ಧಿಪೂರ್ವಕವಾಗಿಯೇ ಈ ಮಹಾವಿಪತ್ತನ್ನು ತಂದುಕೊಳ್ಳುತ್ತಿರುವುದರಿಂದ ನಿನ್ನ ಸ್ಥಿತಿಗಾಗಿಯೇ ನಾನು ಪರಿತಪಿಸಬೇಕಾಗಿರುವುದು. ನೀನೊಬ್ಬನೇ ಅಲ್ಲದೆ ನಿನ್ನ ಬಂಧು ವರ್ಗಗಳೆಲ್ಲವನ್ನು ನಿನ್ನ ಸಮಸ್ತ ಸೈನ್ಯವನ್ನು ಕೆಡಿಸುವ ಪ್ರಯತ್ನವನ್ನು ಮಾಡಿರುವೆಯಲ್ಲ. ರಾಮನು ನನ್ನನ್ನು ಕೊಂದ ಮೇಲೆ ಶೀಘ್ರದಲ್ಲಿಯೇ ನಿನ್ನನ್ನು ಕೊಲ್ಲದಿರನು. ಮುಖ್ಯವಾಗಿ ಆ ರಾಮನ ಕೈಯಿಂದ ಸತ್ತು ಸಾರ್ಥನಾಗಬೇಕೆಂಬುದೇ ನನ್ನ ಕೋರಿಕೆ. ಅದರಲ್ಲಿಯೂ ನಿನ್ನನ್ನು ಕೊಲ್ಲತಕ್ಕ ಆ ರಾಮನ ಕೈಯಿಂದಲೇ ಸಾಯುವುದು ನನಗೆ ಮತ್ತಷ್ಟು ಸಂತೋಷಕರವು. ರಾಮನು ನನ್ನನ್ನು ಶಸ್ತ್ರದಿಂದಲೇ ಕೊಲ್ಲಬೇಕಾದುದಿಲ್ಲ. ಆತನನ್ನು ನೋಡಿದ ಮಾತ್ರದಿಂದಲೇ ನಾನು ಸತ್ತಂತೆ ತಿಳಿ. ಆ ಸೀತೆಯನ್ನು ಕದ್ದು ತರುವುದೇ ಸಪರಿವಾರನಾದ ನಿನ್ನ ಸಾವಿಗೆ ಮೂಲವೆಂಬುದನ್ನು ತಿಳಿ. ಅಯ್ಯ ರಾವಣ, ಮುಖ್ಯವಾಗಿ ಒಂದೇ ನಿಜಾಂಶವನ್ನು ಹೇಳುವೆನು ಕೇಳು. ನೀನು ನನ್ನೊಡನೆ ರಾಮಾಶ್ರಮದಿಂದ ಸೀತೆಯನ್ನು ತಂದು ಬಿಟ್ಟೆಯಾದರೆ ಆಮೇಲೆ ನೀನೆಲ್ಲಿ, ನಾನೆಲ್ಲಿ, ಲಂಕೆಯಲ್ಲಿ, ರಾಕ್ಷಸರೆಲ್ಲಿ, ಇವೆಲ್ಲವೂ ನಿರ್ನಾಮವಾಗಿ ಹೋಗುವುದೊಂದಲ್ಲದೆ ಬೇರೆ ಗತಿಯಿಲ್ಲ. ಎಲೈ ರಾಕ್ಷಸನೇ, ನಿನ್ನ ಹಿತವನ್ನು ಕೋರಿಯೇ ನಾನು ಎಷ್ಟು ಹೇಳಿದರೂ ನೀನು ನನ್ನ ಮಾತನ್ನು ಕೇಳದಿರುವೆ. ಲೋಕದಲ್ಲಿ ಯಾರಾದರೇನು ಆಯಸ್ಸು ತೀರಿ ಮರಣವು ಸಮೀಪಿಸಿರುವಾಗಲೇ ಮನುಷ್ಯರು ಹೆಣದಂತಾಗಿ ಬಿಡುವರು. ಆದುದರಿಂದಲೇ ಅವರಿಗೆ ಹಿತೈಷಿಗಳಾದ ಮಿತ್ರರು ಹೇಳುವ ಬುದ್ಧಿವಾದಗಳೊಂದು ಕಿವಿಗೇರುವುದಿಲ್ಲವು ಎಂದನು. ಇಲ್ಲಿಗೆ 41ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.